ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಸಂಭ್ರಮದಿಂದ ನೆರವೇರಿದ ಸಣ್ಣಕ್ಕೆ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಕಣಚಿಬಿದ್ದ ರಥದ ಕಳಸ ತಪ್ಪಿದ ಅನಾಹುತ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಭಿವೃದ್ಧಿಗೊಳ್ಳುತ್ತಿರುವ ರಸ್ತೆಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ದಿನದಿಂದ ದಿನಕ್ಕೆ ಏರುತ್ತಿರುವ ಬಿಸಿಲಿನ ತಾಪ ರಥೋತ್ಸವಕ್ಕೆ ಸಾಗಿ ಬಂದ ಭಕ್ತರಿಗೆ ವಿತರಣೆಗೊಂಡ ತಂಪಾದ ಪಾನೀಯಗಳು ಕಿರು ಸೇವೆಯಲ್ಲಿ ತೊಡಗಿಸಿಕೊಂಡ ಸಂಘ ಸಂಸ್ಥೆಗಳು ಹೊಸಪೇಟೆ ನಗರಸಭೆಗೆ ಪಿವಿ ವೆಂಕಟೇಶ್ ನಾಮ ನಿರ್ದೇಶನ ಸದಸ್ಯರಾಗಿ ನೇಮಕ ಹಾರ ಹಾಕಿ ಶುಭ ಹಾರಿಸಿದ ಅಭಿಮಾನಿ ಬಳಗ ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾದ ಹೊಸಪೇಟೆಯ ಪಿಐ ಶ್ರೀನಿವಾಸ್ ಶುಭ ಹಾರಿಸಿದ ಜಿಲ್ಲಾ ಪೊಲೀಸ್ ಇಲಾಖೆ ಯುಗಾದಿ ನಿಮಿತ್ತ ಗಾದಿಗನೂರು ಗ್ರಾಮದಲ್ಲಿ ನಡೆದ ಕಲ್ಲುಗುಂಡೆತ್ತುವ ಸ್ಪರ್ಧೆ ವಿಜೇತರಿಗೆ ವಿತರಣೆಗೊಂಡ ಬೆಳ್ಳಿ ಕಡಗ ಈಗ ವಾರ್ತೆಗಳ ವಿವರ ದಿನಾಂಕ 3 ರಂದು ಸಂಜೆ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಹಮ್ಮಿಕೊಳ್ಳಲಾಗಿತ್ತು ನೆರೆದ ಸಾವಿರಾರು ಭಕ್ತರು ರಥವನ್ನ ಎಳೆದು ಭಕ್ತಿ ಸಮರ್ಪಿಸಿದರು ಇನ್ನು ರಥ ಸಾಗುವ ಸಂದರ್ಭದಲ್ಲಿ ರಥದ ಕಳಸ ಕಳಚಿ ಕೆಳಗಡೆ ಬಿದ್ದಿದ್ದು ಕಂಡುಬಂದಿತು ಹೀಗೆ ದಿನಾಂಕ 3 ರಂದು ಸಂಜೆ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿಯ ಮಹಾರಥೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಹೀಗೆ ಮೆರವಣಿಗೆ ಮೂಲಕ ಉತ್ಸವ ಮೂರ್ತಿಯನ್ನ ಸಾಗಿಸಿ ತಂದು ರಥದಲ್ಲಿ ಪ್ರತಿಷ್ಠಾಪಿಸಿದ ನಂತರ ಪಠದ ಹರಾಜು ಪ್ರಕ್ರಿಯೆ ನಡೆಸಲಾಗಿ ಮಾಜಿ ಶಾಸಕ ಗವಿಯಪ್ಪನವರು ಹರಾಜಿನಲ್ಲಿ ಪಠವನ್ನ ತಮ್ಮದಾಗಿಸಿಕೊಂಡರು ಬಳಿಕ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿ ರಥವು 5 ರಿಂದ 8 ಹೆಜ್ಜೆ ಮುಂದಕ್ಕೆ ಸಾಗುತ್ತಿದ್ದಂತೆ ರಥಕ್ಕೆ ಅಳವಡಿಸಿದ ಕಳಸ ಕಳಚಿ ಕೆಳಗೆ ಬಿದ್ದಿತು ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ ಮರಳಿ ಕಳಸವನ್ನ ರಥಕ್ಕೆ ಅಳವಡಿಸಲಾಗಿ ಕಳಸ ಬಿಗಿಯಾಗಿ ಅಳವಡಿಕೆಯಾಗದ ಕಾರಣದಿಂದಾಗಿ ವ್ಯಕ್ತಿಯೊಬ್ಬರು ಕಳಸವನ್ನ ಹಿಡಿದು ಕುಳಿತಿದ್ದರು ಹೀಗೆ ನೆರೆದ ಭಕ್ತರು ರಥವನ್ನ ಎಳೆಯಲಾಗಿ ನೆರೆದ ಭಕ್ತರು ರಥಕ್ಕೆ ಹೂವು ಹಣ್ಣು ಅರ್ಪಿಸಿ ಭಕ್ತಿಯನ್ನ ಸಮರ್ಪಿಸಿದರು ರಥವು ಮೂಲ ಸ್ಥಳಕ್ಕೆ ಸಾಗಿಸಿ ತರುವಷ್ಟರಲ್ಲಿ ಕತ್ತಲಾಗತೊಡಗಿತ್ತು Thank you.
ಹೊಸಪೇಟೆ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಕೂಡ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ। ಈ ಹಿನ್ನೆಲೆಯಲ್ಲಿ ಕಾಮಗಾರಿ ಈಗಾಗಲೇ ಪ್ರಗತಿಯಲ್ಲಿದ್ದು ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸುವಲ್ಲಿ ತೊಡಗಿಸಿಕೊಂಡಿದ್ದು ಕಂಡುಬಂದಿತು। ಅಂತಿಗೆ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಚಿನ್ನಾಪುರಕ್ಕೆ ತೆರಳಿದ ಧರ್ಮೇಂದ್ರ ಸಿಂಗ್ ರವರು ರಸ್ತೆ ಕಾಮಗಾರಿ ಪರಿಶೀಲಿಸಿದರು। ಬಳ್ಳಾರಿ ರಸ್ತೆಯಿಂದ ಚಿನ್ನಾಪುರದವರೆಗೆ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ। ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಡಿಯಲ್ಲಿ ಬರೋಬ್ಬರಿ 10 ಕೋಟಿ ಮೊತ್ತದಲ್ಲಿ ಈ ರಸ್ತೆಯನ್ನು ನಿರ್ಮಿಸಲಾಗುತ್ತಿದ್ದು ಗುತ್ತಿಗೆದಾರರಿಂದ ಪ್ರಗತಿ ಕುರಿತು ಮಾಹಿತಿ ಪಡೆದರು। ಅದೇ ರೀತಿ 2.50 ಕೋಟಿ ಮೊತ್ತದಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯ ಅಡಿಯಲ್ಲಿ ನರಸಾಪುರದಿಂದ ಡಣಾಪುರದವರೆಗೆ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ। ಇಲ್ಲಿಗೂ ಭೇಟಿ ನೀಡಿದ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ಕಾಮಗಾರಿ ಪ್ರಗತಿ ಕುರಿತು ಗುತ್ತಿಗೆದಾರರಲ್ಲಿ ಮಾಹಿತಿ ಪಡೆದು ವಾಸ್ತವ ಪ್ರಗತಿ ಕುರಿತು ಸಚಿವ ಆನಂದ್ ಸಿಂಗ್ ರವರಿಗೆ ಮಾಹಿತಿ ರವಾನಿಸಿದರು। ಈ ರಸ್ತೆಗಳ ಅಭಿವೃದ್ಧಿಯಿಂದ ವಾಹನಗಳ ಸಂಚಾರ ಹಾಗೂ ರೈತ ಎತ್ತಿನ ಬಂಡಿ ಸಾಗಿಸಲು ಸರಳವಾಗಲಿದೆ। ದಿನಾಂಕ 3ರಂದು ನಗರದಲ್ಲಿ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಕೈಗೊಳ್ಳಲಾಗಿತ್ತು। ಹೀಗೆ ಬಿಸಿಲಿನಲ್ಲಿ ರಥೋತ್ಸವ ವೀಕ್ಷಿಸಲು ಸಾಗಿ ಬಂದ ಭಕ್ತರಿಗೆ ಸಂಘ ಸಂಸ್ಥೆಗಳಿಂದ ಶರಬತ್ ಮಜ್ಜಿಗೆ ವಿತರಿಸುವ ಮೂಲಕ ನೀರಿನ ದಾಹ ಪೂರೈಸಲಾಯಿತು। ಹೀಗೆ ದಿನಾಂಕ 3ರಂದು ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವ ವೀಕ್ಷಿಸಲು ಸಾಗಿ ಬಂದ ಭಕ್ತರಿಗೆ ಅಪ್ಪು ಅಭಿಮಾನಿಗಳಿಂದ ಶರಬತ್ ವಿತರಿಸುವ ಮೂಲಕ ಸೇವಾ ಮನೋಭಾವನೆ ಮೆರೆದರು। ವಾಲ್ಮೀಕಿ ವೃತ್ತದಲ್ಲಿ ಜಾಗೃತ ನಾಯಕ ಬೆಳಗದಿಂದ ಭಕ್ತರಿಗೆ ಮಜ್ಜಿಗೆ ವಿತರಿಸುವ ಮೂಲಕ 35ನೇ ವರ್ಷದ ಕಾಯಕವನ್ನ ಮುಂದುವರೆಸಿದರು। ಯುಗಾದಿಯ ಹೊಸ ವರ್ಷದ ಶುಭಾಶಯಗಳು। ಜಾಗೃತ ನಾಯಕ ಬಳಗ ಕಳೆದ 3 ದಶಕಗಳಿಂದ ಸಣ್ಣಕ್ಕಿ ವೀರಭದ್ರೇಶ್ವರ ಜಾತ್ರೆಗೆ ಬರತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ಬಹುತೇಕವಾಗಿ ಈ ಮಾರ್ಚ್ ತಿಂಗಳಲ್ಲಿ ಸುಡುಬಿಸಲು ನಮ್ಮ ಬಳ್ಳಾರಿ ಜಿಲ್ಲೆ ನಮ್ಮ ವಿಜಯನಗರ ಜಿಲ್ಲೆ ಅಂತ ಭಕ್ತಾದಿಗಳಿಗೆ ಮೊದಮೊದಲು ನೀರಿನ ಅರವಟ್ಟಿಗೆ ಅಂತೇಳಿ ಮಾಡಿರ್ತಕ್ಕಂಥ ಈ ಸೇವೆ ಬರ್ತಾ ಅದು ಒಂದು ತಂಪು ಪಾನೀಯ ಸೇವೆ ಆಗಿ ಮಜ್ಜಿಗೆ ಕೊಡುವಂಥ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಪರಿಣಿತಿಯನ್ನು ಮಾಡ್ಕೊಂಬಂದಿರ್ತಕ್ಕಂಥದ್ದು। ಈ ವರ್ಷ ಮಜ್ಜಿಗೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಬಹುಶಃ 2 ವರ್ಷಗಳ ಕಾಲ ಕರೋನಾದ ಒಂದು ಹಾವಳಿಯಿಂದ ಜಾತ್ರೆಗಳಾಗಿರಲಿಲ್ಲ, ಹಾಗಾಗಿ ತುಂಬ ಉತ್ಸಾಹಕವಾಗಿ ಜಾತ್ರೆಗೆ ಜನ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಾಗೃತ ನಾಯಕ ಒಳಗೆ ಅಷ್ಟೇ ಉತ್ಸಾಹಕವಾಗಿ ಈ ಮಜ್ಜಿಗೆ ತಂಪು ಪಾನೀಯನ್ನು ಮಜ್ಜಿಗೆ ಒಂದು ವಿತರಣೆ ಮಾಡ್ತಾ ಇದೆ. ಎಲ್ಲರೂ ಕೂಡ ಈ ಮಜ್ಜಿಗೆಯನ್ನು ಸ್ವೀಕಾರ ಮಾಡಿ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಜಾಗೃತ ನಾಯಕ ಬಳಗದ ಪರವಾಗಿ ಹೃದಯಪೂರ್ವಕವಾಗಿ ನಾನು ಮನವಿಯನ್ನು ಮಾಡ್ತೇನೆ. ನಮಸ್ಕಾರ. ಅದೇ ರೀತಿ ವಾಲ್ಮೀಕಿ ಸಮುದಾಯದೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಪ್ರಕಾಶ್ ಮೆಹರ್ವಾಡೆಯರವರು ನಾಯಕ ಸಮುದಾಯದ ಯುವಕರ ಸಹಯೋಗದೊಂದಿಗೆ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಮಜ್ಜಿಗೆ ವಿತರಿಸಿ ರಥೋತ್ಸವದ ಶುಭ ಹಾರೈಸುತ್ತ ಲಿಂಗೈಕ್ಯ ಪುಣ್ಯಾನಂದಪುರಿ ಸ್ವಾಮಿಗಳ 15ನೇ ವರ್ಷದ ಪುಣ್ಯಾರಾಧನೆ ಸವಿ ನೆನಪಿನಾರ್ಥ ಸೇವಾ ಮನೋಭಾವನೆ ಮೆರೆದರು. ಪರಮ ಪೂಜ್ಯ ಶ್ರೀ 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 ಪುಣ್ಯಾನಂದಪುರಿ ಸ್ವಾಮೀಜಿಯವರ 15ನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮ ಅಂಗವಾಗಿ ಹಾಗೂ ಮತ್ತು ಸಣ್ಣಕ್ಕಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರಕಾಶ್ ಮೇರ್ವಾಡೆ ಎಂಬ ನಮ್ಮ ಗೆಳೆಯ ಸ್ವಾಮೀಜಿಯವರ ಪುಣ್ಯಾರಾಧನಾ ಕಾರ್ಯಕ್ರಮ ಇರೋದ್ರಿಂದ ಅವರು ಮಜ್ಜಿಗೆ ವಿತರಣೆ ಮಾಡಿರ್ತಾರೆ. ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಅವರಿಗೆ ಭಾಗಿಯಾಗಿ ಎಲ್ಲರ ಜೊತೆಯಲ್ಲಿ ಸೇರಿ ನಾವೆಲ್ಲ ಪುಣ್ಯಾನಂದಪುರಿ ಸ್ವಾಮೀಜಿಯವರ ಪುಣ್ಯಾರ್ಧನ 15 ವರ್ಷ ಪುಣ್ಯಾರ್ಧನ ಕಾರ್ಯಕ್ರಮ ಅಂಗವಾಗಿ ಎಲ್ಲರ ಭಾಗಿಯಾಗಿ ಮಜ್ಜಿಗೆ ವಿತರಣೆ ಮಾಡುತ್ತಿದ್ದೇವೆ. ಕಳೆದ 2010ರಿಂದ ಕರುನಾಡ ಕಲೆಗಳ ಕ್ರಿಯಾಶೀಲ ಸಮಿತಿಯನ್ನ ರಚಿಸಿ ತನ್ಮೂಲಕ ಹಲವು ಹೋರಾಟಗಳ ಮೂಲಕ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿಕೊಂಡು ಬರುತ್ತಿರುವ ಪಿವಿ ವೆಂಕಟೇಶ್ ರವರನ್ನ ಹೊಸಪೇಟೆ ನಗರಸಭೆಗೆ ನಾಮನಿರ್ದೇಶನ ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಈ ಭಾಗವಾಗಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ನಗರದ ಮಾರ್ಕಂಡೇಶ್ವರ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 3ರಂದು ಹೊಸಪೇಟೆ ನಗರಸಭೆಗೆ ನಾಮನಿರ್ದೇಶನ ಸದಸ್ಯರಾಗಿ ನೇಮಕಗೊಂಡಿರುವ ಪಿವಿ ವೆಂಕಟೇಶ್ ರವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಈ ಭಾಗವಾಗಿ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಪೌರಾಯುಕ್ತರು ಹಾಗೂ ಸಂದೀಪ್ ಸಿಂಗ್ ಸೇರಿದಂತೆ ಅಭಿಮಾನಿ ಬಳಗದಿಂದ ಹಾರ ಹಾಕಿ ಶುಭ ಹಾರೈಸಿದರು ಇದೇ ವೇಳೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನ ವೆಂಕಟೇಶ್ರವರು ಸರಳವಾಗಿ ಆಚರಿಸಿಕೊಂಡರು ಇನ್ನು ವೆಂಕಟೇಶ್ರವರ ಜನಪರ ಹೋರಾಟ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ಹೊಸಪೇಟೆ ನಗರಸಭೆಗೆ ನಾಮನಿರ್ದೇಶನ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಸಂದೀಪ್ ಸಿಂಗ್ ರವರು ಈ ವೇಳೆ ತಿಳಿಸಿದರು ಬಿ ವೆಂಕಟೇಶ್ರವರು ಅನೇಕ ವರ್ಷಗಳಿಂದ ಸಂಘಟನೆಗಳನ್ನು ಕಟ್ಟಿಕೊಂಡು ತಮ್ಮ ಅಲ್ಪ ಸಮಯವನ್ನ ಅಂದ್ರೆ ಹುಟ್ಟು ಮತ್ತು ಸಾವು ನಡುವೆ ನಾವು ಇವತ್ತು ಸಮಾಜದಲ್ಲಿ ಬದುಕಬೇಕು ಸಮಾಜಕ್ಕೋಸ್ಕರ ನಾವು ಏನಾದರೂ ಸ್ವಲ್ಪ ಸಮಯ ಕೊಡಬೇಕು ಅಂತ ಹೇಳಿ ಅನೇಕ ವರ್ಷಗಳಿಂದ ಅವರು ಈ ಒಂದು ಕರ್ನಾಟಕ ಕಲಿಗಳ ಕ್ರಿಯಾಶೀಲ ಸಮಿತಿಯನ್ನ ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ಅನೇಕ ಸೇವೆಗಳನ್ನು ಅವರು ಸಮಾಜದಲ್ಲಿ ಸಲ್ಲಿಸಿಕೊಂಡು ಬಂದು ಇವತ್ತು ನಾವು ಇಲ್ಲಿ ಸೇರಿರತಕ್ಕಂಥ ವಿಶೇಷತೆ ಏನಂತಂದರೆ ಇವತ್ತು ಅವರು 47ನೇ ವರ್ಷವನ್ನು ಮುಗಿಸಿ 48ನೇ ವರ್ಷಕ್ಕೆ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ನಾವು ಇದು ಕೂಡ ಒಂದು ಮನುಷ್ಯನ ಜನ್ಮದಲ್ಲಿ ಒಂದು ಹೊಸ ವರ್ಷ ಇದ್ದಂಗೆ ಅದೇ ರೀತಿ ಹೊಸ ವರ್ಷದಲ್ಲಿ ಹೊಸ ಹೊಸ ನಾವು ಸಮಾಜಕ್ಕೆ ಏನೇನು ಮಾಡ್ಬೋದು ಏನೇನು ಕೊಡ್ಬೋದು ಅನ್ನೋ ಸಮಾಜಕ್ಕೋಸ್ಕರ ನಾವು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಮ್ಮ ಬಿ ವಿ ಅಣ್ಣವರು ತಮ್ಮ ಅಭಿಮಾನಿಗಳ ಜೊತೆಗೆ ತಮ್ಮ ಸ್ನೇಹಿತರ ಜೊತೆಗೆ ತಮ್ಮ ಸಮಿತಿಯ ಎಲ್ಲ ಸದಸ್ಯರ ಜೊತೆಗೆ ಮತ್ತು ಎಲ್ಲ ವೇದಿಕೆ ಮೇಲೆ ಕೂತಿದ್ದ ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ಇವತ್ತು ಈ ಒಂದು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಮತ್ತು ಅವ್ರಿಗೆ ಇನ್ನ ಹೆಚ್ಚಿನ ಶಕ್ತಿ ಕೊಡಲಿ ಈ ಒಂದು ಏನು ನಮ್ಮ ಸಮಾಜ ಸೇವೆಯಲ್ಲಿ ತೋರ್ಕೊಂಡಿದ್ದಾರೆ ಅವ್ರಿಗೆ ಶಾಸಕ ಆನಂದ್ ಸಿಂಗ್ ಅವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಕೂಡ ಅವ್ರಿಗೆ ನಾನು ಈ ಒಂದು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ತಿಳಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕ ಆನಂದ್ ಸಿಂಗ್ ಅವರು ಬರಬೇಕಾಗಿತ್ತು ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅವರು ಬರದೇ ಇರೋಕ್ಕೆ ನಾನು ಕ್ಷಮೆಯನ್ನು ಕೂಡ ಕೇಳ್ತೇನೆ ಅದೇ ರೀತಿ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಲಿ ಮತ್ತೆ ಮುಂದಿನ ದಿನಗಳಲ್ಲಿ ಇವತ್ತೇನು ನಾವು ನಾಮನಿರ್ದೇಶಕರಾಗಿ ನಗರಸಭೆಗೆ ಕೂಡ ಆಯ್ಕೆ ಆಗಿದ್ರಿ ನಮ್ಮ ಕಲಂದರ್ ಅವರು ಹೇಳ್ತಾ ಇದ್ರು ಎಲ್ಲ ಆನಂದ್ ಸಿಂಗ್ ಅವರು ಮತ್ತು ಸಂದೀಪ್ ಸಿಂಗ್ ಅವರು ಅಂತೇಳಿ ಆದ್ರೆ ಇವತ್ತು ಬಿ ವಿ ವೆಂಕಟೇಶ್ ಅಣ್ಣವರು ಯಾವತ್ತು ಸಮಾಜ ಸೇವೆಯಲ್ಲಿ ಒಂದು ನಗರಸಭೆಯಲ್ಲಿ ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಆದ್ರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಅವ್ರು ಕೂಡ ಕೈ ಬಿಡಲ್ಲ ಅವ್ರ ಜೊತೆಯಲ್ಲಿ ನಾವು ಸದಾ ಇದ್ದೇ ಇದೀವಿ ಅಂತ ಹೇಳಿ ಇನ್ನು ನನ್ನನ್ನ ನಾಮನಿರ್ದೇಶನ ಸದಸ್ಯರನ್ನಾಗಿ ನೇಮಕ ಮಾಡಿರುವ ಸಚಿವ ಆನಂದ್ ಸಿಂಗ್ ರವರಿಗೆ ನಾನು ಸೇರಿದಂತೆ ನನ್ನ ಸಂಘಟನೆ ಸದಾ ಸಿದ್ಧ ಇರುತ್ತದೆ ಸಚಿವ ಆನಂದ್ ಸಿಂಗ್ ರವರು ಯಾವುದೇ ಪಕ್ಷದಿಂದ ಸ್ಪರ್ಧಿಸಲಿ ಪ್ರತಿ ವಾರ್ಡ್ನಲ್ಲಿ ತಲಾ 25 ಯುವ ಪಡೆಯು ಸಚಿವರ ಗೆಲುವಿಗಾಗಿ ಶ್ರಮಿಸುತ್ತದೆ ಎಂದು ಪಿ ವಿ ವೆಂಕಟೇಶ್ ರವರು ಈ ವೇಳೆ ತಿಳಿಸಿದರು ಅದು ಕೇವಲ ಒಂದು ಜಾತಿಗನೋ ಅಥವಾ ಒಬ್ಬ ಒಂದು ವೈಯಕ್ತಿಕವಾದಂತಹ ವಿಚಾರಕ್ಕೆ ಕಟ್ತಾರೆ ಆದ್ರೆ ನಮ್ಮ ಕರುನಾಡು ಕಲಿಗಳ ಕ್ರಿಯಾಶೀಲ ಸಮಿತಿಯನ್ನ ಎಲ್ಲ ಜಾತಿ ಜನಾಂಗದವರಿಗೆ ಸಮಾನವಾದಂತ ಅಧಿಕಾರವನ್ನು ಕೊಟ್ಟು 2010ರಿಂದ ಇಲ್ಲಿವರೆಗೆ ನಾನೇ ಅಧ್ಯಕ್ಷನಾಗಿರ್ತೀನಿ ಅಂದ್ರೆ ಅವ್ರು ತೋರಿಸುವಂತ ಪ್ರೀತಿನೇ ಇದಕ್ಕೆ ಕಾರಣ ಅನ್ನುವಂತ ಮಾತನ್ನ ನಿಜವಾಗ್ಲೂ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇನ್ನು ಹೆಚ್ಚಾಗಿ ಹೇಳ್ಬೇಕಂದ್ರೆ ನಾನು ಹುಟ್ಟಿನಿಂದ ಒಬ್ಬ ನಾಯಕನಾಗಿದ್ರು ಸಹ ಮುಸ್ಲಿಮ್ಸ್ ಬಂದವರು ನನಗೆ ಅತಿಯಾದಂತ ಪ್ರೀತಿ ತೋರಿಸಿ ಯಾವುದೇ ಅವರಲ್ಲಿ ಏನೇ ಪಂಚಾಯತ್ ಇದ್ರೆ ಪೇಮೆಂಟ್ ಕೇಳಿ ಬಗೆಹರಿಸ್ತಾನೆ ಅನ್ನುವಂತ ನಿಟ್ಟಿನಲ್ಲಿ ಅವ್ರ ನನ್ನಲ್ಲಿಟ್ಟಿರ್ತಕ್ಕಂಥ ನಂಬಿಕೆಗೆ ಇವತ್ತು ಜಾತಿಯನ್ನು ಮೀರಿದಂತ ಒಂದು ಸ್ನೇಹ ನನಗೆ ಇದಂದ್ರೆ ಅದು ಮುಸ್ಲಿಂ ಬಾಂಧವರು ಅಂತ ಹೇಳಕ್ ನಾನು ನಿಜವಾಗ್ಲೂ ಕೂಡ ಹೇಳ್ಕೊಡ್ತೀನಿ ಅವರಿಗೆ ರಂಜಾನ್ ಹಬ್ಬದ ಉಪವಾಸದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಉದ್ದೇಶಿಸಿದೆ ಇವತ್ತಿನ ರಾಜಕೀಯ ಪಕ್ಷಗಳು ಏನೇ ಒಂದು ಮಾಡಿ ಇದಾಗ್ತವೆ ಆದ್ರೆ ನಮ್ಮ ಹೊಸಪೇಟೆಯಲ್ಲಿ ಸನ್ಮಾನ್ಯ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲಾ ಜಾತಿ ಜನಾಂಗದವರು ಸಹ ಅತ್ಯುತ್ತಮವಾದಂತ ಜೀವನವನ್ನ ನಾವು ಸಾಗಿಸ್ತಾ ಇದ್ದೀವಿ ಇವತ್ತು ನೋಡ್ರಿ ನಮ್ಮ ರೈತಕ್ಕಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಒಂದು ಎತ್ತನ್ನ ಎಳೆಯುವಂತ ಎತ್ತನ್ನ ಬಾಲನ ಮುರಿತಾರೆ ಬಾರ್ಕಲ್ಲಿ ನೋಡಿದ್ದಾರೆ ಉದ್ದೇಶ ಏನಂದ್ರೆ ಇನ್ನು ಮುಂದೆ ಸಾಗತ್ತೆ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ನನಗೆ ಸಚಿವರು ಸಹ ಆ ರೀತಿ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಾನು ಅವರಿಗೆ ತುಂಬಾ ಚಿರಋಣಿಯಾಗಿರ್ತೀನಿ ಮುಂದೊಂದು ದಿನ ನಮ್ಮಿಂದ ಆಗುವಂತ ಏನ ಸೇವೆಗಳನ್ನ ನಮಗೆ ಸಚಿವರು ಕೊಟ್ಟರೆ ನಿಜವಾಗ್ಲೂ ಕೂಡ ಆ ಒಂದು ಕಾರ್ಯವನ್ನ ನಾನು ಮಾಡೇ ಮಾಡ್ತೀನಿ ಅನ್ನುವಂತ ಮಾತು ಹೇಳ್ತಾ ಆಮೇಲೆ ಇಲ್ಲಿ ಎಲ್ಲಾ ಜಾತಿ ಜನಾಂಗದವರು ಇದ್ದಾರೆ ಇದು ವೈಯಕ್ತಿಕವಾಗಿ ಆದ್ರೂ ಸಹ ನಾವು ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದೀನಿ ದಯಮಾಡಿ ತಪ್ಪು ತಿಳ್ಕೊಂಡ್ರಿ ಹೊಸಪೇಟೆಯಲ್ಲಿ
ಎಷ್ಟೇ ಜಾತಿ ಜನಾಂಗದವರು ಎಷ್ಟೇ ಪ್ರಭಾವಿಗಳು ಬಂದು ಸಹ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಆದರೆ ಪ್ರತಿಯೊಂದು ಜಾತಿ ಜನಾಂಗದವರಿಗೆ ಗುಡಿಗುಂಡಾರ ಮಾಡೋದಕ್ಕಾಗಲಿ ಮಸೀದಿ ಕಟ್ಟೋದಕ್ಕಾಗಲಿ ಚರ್ಚ್ಗಳನ್ನು ಕಟ್ಟೋದಕ್ಕಾಗಲಿ ತಮ್ಮದೇ ಅನುದಾನವನ್ನು ಕೊಟ್ಟು ಇವತ್ತು ವಿಜಯನಗರ ಕ್ಷೇತ್ರವನ್ನು ಜಿಲ್ಲೆಯನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಶಾಸಕರಿಗೆ ಸಲ್ಲುತ್ತೆ ಉದ್ದೇಶ ಮುಂದೊಂದು ದಿನ ಅವರು ಯಾವುದೇ ಪಕ್ಷಕ್ಕೆ ನಿಂತರೂ ಸಹ ನಾವು ಅದರಲ್ಲಿ ವಿಶೇಷವಾಗಿ ಮುಸ್ಲಿಮ್ಸ್ ಯುವಕರು ಮುಸ್ಲಿಂ ಸಮುದಾಯದವರು ಸಹ ನಾವು ಆನಂದ್ ಸಿಂಗ್ ಅವರಿಗೆ ಬೆಂಬಲಿಸಿ ಅವರು ಎಲ್ಲಿವರೆಗೆ ನಿಲ್ತಾರೆ ಅಲ್ಲಿವರೆಗೆ ಗೆಲ್ಲಿಸುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಆ ಒಂದು ನಿಟ್ಟಿನಲ್ಲಿ ಈಗ ನಾನು ಸಂದೀಪ್ ಸಿಂಗ್ ಅವ್ರಿಗೆ ಹೇಳೋದಂದ್ರೆ ಹೊಸಪೇಟೆಯ 35 ವಾರ್ಡ್ನಲ್ಲಿ ಆನಂದ್ ಸಿಂಗ್ ಅವರು ದುಡಿಯೋದಕ್ಕೋಸ್ಕರನೇ ವಾರ್ಡ್ಗೆ 25 ಜನ ಯುವಕರನ್ನ ನಾನು ತಯಾರು ಮಾಡಿ ಆ ಯುವಕರನ್ನ ಮುಖಾಂತರ ಹೊಸಪೇಟೆ ವಿಜಯನಗರ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ಪರವಾಗಿ ದುಡಿಯುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನೋಂಥ ಮುದ್ದನ್ನ ವೇದಿಕೆ ಮುಖಾಂತರ ಹೇಳ್ತಾ ಅದನ್ನು ತಾವು ದಯಮಾಡಿ ನಮ್ಮ ಆನಂದ್ ಸಿಂಗ್. ಇದೀಗ ಫೋಟೋ ಕ್ಲಿಕ್ ಸುದ್ದಿ. ದಕ್ಷತೆಯಿಂದ ಸೇವೆ ಸಲ್ಲಿಸಿದ ಪೊಲೀಸ್ ಇಲಾಖೆಯ ಎಲ್ಲ ದರ್ಜೆಯ ನೌಕರರಿಗೆ ಪ್ರತಿ ವರ್ಷ ಮುಖ್ಯಮಂತ್ರಿ ಪದಕವನ್ನ ವಿತರಿಸಿಕೊಂಡು ಬರಲಾಗುತ್ತದೆ. ಹೀಗೆ ಹೊಸಪೇಟೆಯ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ರವರ ಸೇವೆಯನ್ನ ಪರಿಗಣಿಸಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ ಪದಕ ವಿತರಿಸಿ ಪ್ರೋತ್ಸಾಹಿಸಿದ್ದಾರೆ. ಇನ್ನು ಪಿಐ ಶ್ರೀನಿವಾಸ್ ರವರಿಗೆ ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆಯು ಶುಭ ಹಾರೈಸಿದ್ದಾರೆ. ಈಗ ಮತ್ತೊಂದು ಫೋಟೋ ಕ್ಲಿಕ್ ಸುದ್ದಿ. ಯುಗಾದಿ ಹೊಸ ವರ್ಷದಲ್ಲಿ ಗ್ರಾಮಾಂತರ ಭಾಗಗಳಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ನಡೆಸಲಾಗುತ್ತದೆ. ಹೀಗೆ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ಕಲ್ಲುಗುಂಡು ಎತ್ತುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಭಾಗವಾಗಿ ಗ್ರಾಮದ ಮುಖಂಡರಿಂದ ದೀಪ ಬೆಳಗಿಸುವ ಮೂಲಕ ಗುಂಡು ಎತ್ತುವ ಸ್ಪರ್ಧೆಗೆ ಚಾಲನೆ ನೀಡಿದ್ರು. ಪ್ರಥಮದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಪ್ರಾಯೋಗಿಕವಾಗಿ ಗುಂಡುಗಳನ್ನ ಎತ್ತುವ ಮೂಲಕ ತಮ್ಮ ಶಕ್ತಿಯನ್ನ ಪ್ರದರ್ಶಿಸಿದ್ರು. ಬಳಿಕ ಹೀಗೆ ನಿಜಾನ 120 ಕೆಜಿ ತೂಕದ ಕಲ್ಲುಗುಂಡು ಎತ್ತಿ ಪ್ರಥಮ ಸ್ಥಾನ ಗಳಿಸಿದ್ರೆ ರಾಘವೇಂದ್ರ 100 ಕೆಜಿ ತೂಕದ ಗುಂಡು ಎತ್ತಿ ಎರಡನೇ ಸ್ಥಾನ ಗಳಿಸಿದ್ರು. ಇನ್ನು ಪರಶುರಾಮ 80 ಕೆಜಿ ತೂಕದ ಗುಂಡು ಎತ್ತಿ ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. ಇವರಿಗೆ ಭುವನಹಳ್ಳಿ ಗ್ರಾಮದ ಮುಖಂಡರಾದ ಹೊನ್ನೂರಪ್ಪ ಅಂಗಡಿ ಜಂಬಯ್ಯ ಸಂಗಡಿಗರಿಂದ ವಿಜೇತರಿಗೆ ಬೆಳ್ಳಿ ಕಡಗ ನೀಡಿ ಪ್ರೋತ್ಸಾಹಿಸಲಾಯಿತು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಂಭ್ರಮದಿಂದ ನೆರವೇರಿದ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ. ಕಳಚಿ ಬಿದ್ದ ರಥದ ಕಳಸ, ತಪ್ಪಿದ ಅನಾಹುತ. ಗ್ರಾಮಾಂತರ ಪ್ರದೇಶಗಳಲ್ಲಿ ಅಭಿವೃದ್ಧಿಗೊಳ್ಳುತ್ತಿರುವ ರಸ್ತೆಗಳು. ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್. ದಿನದಿಂದ ದಿನಕ್ಕೆ ಏರುತ್ತಿರುವ ಬಿಸಿಲಿನ ತಾಪ, ರಥೋತ್ಸವಕ್ಕೆ ಸಾಗಿ ಬಂದ ಭಕ್ತರಿಗೆ ವಿತರಣೆಗೊಂಡ ತಂಪಾದ ಪಾನೀಯಗಳು. ಕಿರು ಸೇವೆಯಲ್ಲಿ ತೊಡಗಿಸಿಕೊಂಡ ಸಂಘ ಸಂಸ್ಥೆಗಳು. ಹೊಸಪೇಟೆ ನಗರಸಭೆಗೆ ಪಿವಿ ವೆಂಕಟೇಶ್ ನಾಮನಿರ್ದೇಶನ ಸದಸ್ಯರಾಗಿ ನೇಮಕ. ಹಾರ ಹಾಕಿ ಶುಭ ಹಾರೈಸಿದ ಅಭಿಮಾನಿ ಬಳಗ. ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾದ ಹೊಸಪೇಟೆಯ ಪಿಐ ಶ್ರೀನಿವಾಸ್.
ಶುಭ ಹಾರೈಸಿದ ಜಿಲ್ಲಾ ಪೊಲೀಸ್ ಇಲಾಖೆ. ಯುಗಾದಿ ನಿಮಿತ್ತ ಗಾದಿಗನೂರು ಗ್ರಾಮದಲ್ಲಿ ನಡೆದ ಕಲ್ಲುಗುಂಡೆತ್ತುವ ಸ್ಪರ್ಧೆ, ವಿಜೇತರಿಗೆ ವಿತರಣೆಗೊಂಡ ಬೆಳ್ಳಿ ಕಡಗ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.